Hello everyone, welcome back to Rekha Vlogs Kannada. First of all, ellarigu Ugadi Habbada Shubhashayagalu. Ivattu Ugadi tumbane different agide alva. Just 1 month back ಎಷ್ಟು ನಾರ್ಮಲ್ ಇತ್ತು, ಕಟ್ಟು ಇವಾಗ ಸಿಚುವೇಶನ್ ಎಷ್ಟು ಕಾಂಪ್ಲಿಕೇಟೆಡ್ ಆಗೋಗಿದೆ ಅಲ್ವಾ. ಯಾರು ಅನ್ಕೊಂಡಿರ್ಲಿಲ್ಲ ಸಿಚುವೇಶನ್ ಈ ಥರ ಆಗುತ್ತೆ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಇದು ಒಂದು ಫೇಸ್, ಇದೂ ಸಹ ಪಾಸ್ ಆಗೋಗುತ್ತೆ, ಪಾಸಿಟಿವ್ ಆಗಿರಬೇಕು. ಈ ವರ್ಷದ ಯುಗಾದಿ ತುಂಬಾ ಡಲ್ ಆಗಿತ್ತು, ಏನು ಬೇಕಾಗಿರೋ ವಸ್ತುಗಳು ಸಿಗಲಿಲ್ಲ, ಹೂವು ಸಿಗಲಿಲ್ಲ, ಮಾವಿನೆಲೆ ಸಿಗಲಿಲ್ಲ, ಬೇವು ಸಿಗಲಿಲ್ಲ ಅಂತ ಯಾರು ಏನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಮ್ಮ ಮನೇಲಿ ಏನೇನು ಸಾಮಾನಿದೆ ಅದನ್ನೇ ಯೂಸ್ ಮಾಡಿ ಹಬ್ಬನ ಸಿಂಪಲ್ಲಾಗಿ ಚೆನ್ನಾಗಿ ಆಚರಿಸೋಣ. ದೇವರೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಅವ್ರಿಗೂ ಸಿಚುವೇಶನ್ ಅರ್ಥ ಆಗುತ್ತೆ. ನಾನು ಔಟ್ ಆಫ್ ಇಂಡಿಯಾ ಇರೋದ್ರಿಂದ ಇಲ್ಲಿ ಪ್ರತಿ ಹಬ್ಬಕ್ಕೂ ಆಯಾ ಹಬ್ಬಕ್ಕೆ ಬೇಕಾಗಿರೋ ವಸ್ತುಗಳು ಯಾವತ್ತೂ ಸಿಗೋದೇ ಇಲ್ಲ, ಒಂದಿದ್ರೆ ಒಂದಿರಲ್ಲ. ಬಟ್ ಆದರೂ ನಾನು ಯಾವಾಗಲೂ ಏನು ಸಿಗುತ್ತೋ ಅದರಲ್ಲೇ ಹ್ಯಾಪಿಯಾಗಿ ಹಬ್ಬನ ಆಚರಿಸ್ತೀನಿ. ನನ್ನ ಪ್ರಕಾರ ನಾವೆಷ್ಟು ಇಷ್ಟವಾಗಿ ಎಷ್ಟು ಹ್ಯಾಪಿಯಾಗಿ ಎಷ್ಟು ಮನಸ್ಸಿಂದ ಹಬ್ಬನ ಆಚರಿಸ್ತೀವೋ ಅದೇ ಇಂಪಾರ್ಟೆಂಟ್ ಅಂತ ಅನ್ಕೊಂತೀನಿ. ಸೊ ಯಾರು ಏನು ಬೇಜಾರು ಮಾಡ್ಕೊಂಡ್ಬೇಡಿ. ಈ ವರ್ಷ ಸಿಂಪಲ್ಲಾಗಿ ಆಯಿತು ಯುಗಾದಿ, ಮುಂದಿನ ವರ್ಷ ಗ್ರ್ಯಾಂಡಾಗಿ ಆಚರಿಸೋಣ. ಸೊ ಹಾಗೆ ನಾವೆಲ್ಲರೂ ರೆಸ್ಪಾನ್ಸಿಬಲ್ ಆಗಿರೋಣ. ನಮ್ಮ ಗವರ್ನ್ಮೆಂಟ್ ಏನು ರೂಲ್ಸ್ ಮಾಡಿದ್ದಾರೆ ಅದನ್ನು ಫಾಲೋ ಮಾಡೋಣ, ಮನೆಯಲ್ಲೇ ಇರೋಣ. ಹಬ್ಬಕ್ಕಿಂತ ಹೆಚ್ಚಾಗಿ ನಮ್ಮ ಸೇಫ್ಟಿ ಹಾಗೂ ನಮ್ಮ ಹೆಲ್ತ್ ಇಂಪಾರ್ಟೆಂಟ್. ಸೊ ಮನೆಯಲ್ಲೇ ಇರೋಣ, ಏನಾದರೂ ಎಮರ್ಜೆನ್ಸಿ ಇದ್ದರೆ ಅಷ್ಟೇ ಹೊರಗಡೆ ಹೋಗೋಣ, ಅದರ್ವೈಸ್ ಮನೆಯಲ್ಲೇ ಇರೋದು ತುಂಬಾ ಇಂಪಾರ್ಟೆಂಟ್. ಇಡೀ ವರ್ಲ್ಡೇ ಈ ಸಿಚುವೇಶನ್ನ ಎದುರಿಸ್ತಾ ಇದೆ. ಸೊ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಸಿಚುವೇಶನ್ನ ಫೈಟ್ ಮಾಡೋಣ. ಆ್ಯಂಡ್ ಐ ಹೋಪ್ ಈ ಸಿಚುವೇಶನ್ನಿಂದ ಆದಷ್ಟು ಬೇಗ ಹೊರಗಡೆ ಬಂದು ಲೈಫ್ ನಾರ್ಮಲ್ ಆಗಬೇಕು ಅಂತ. ನಮ್ಮನೆ ಯುಗಾದಿ ಹಬ್ಬ ಕೂಡ ತುಂಬಾ ಸಿಂಪಲ್ ಆಗಿ ಆಯಿತು. ಈ ವ್ಲಾಗಲ್ಲಿ ನಾನು ಏನೇನು ಹಬ್ಬದ ಅಡುಗೆ ಮಾಡಿದ್ದೆ ಅದರ ಒಂದು ಗ್ಲಿಮ್ಸ್ ಸಹ ಹಾಕ್ತೀನಿ, ನೀವು ನೋಡಿ. ಹಾಗೆ ನೀವು ಹೇಗೆ ಆಚರಿಸಿದ್ರಿ ಯುಗಾದಿ ಹಬ್ಬನ, ಏನೇನು ಅಡುಗೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ.